ಚಾನಲ್ ಫ್ರೆಂಡ್ಸ್ ವಿತ್ ನಾನು ಈ ಹೋಟೆಲ್ಗಳಲ್ಲಿ ಮಾಡುವಂತಹ ಬಟಾಣಿ ಮತ್ತು ಆಲೂಗಡ್ಡೆ ಗ್ರೇವಿನ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅದನ್ನು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಮಾಡೋದೇಕೆಂತ ಒಂದು ವಿಡಿಯೋನ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ನೋಡೋಣ ಈಗ ಬಟಾಣಿ ಮತ್ತು ಆಲೂಗಡ್ಡೆ ಗ್ರೇವಿ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ನೋಡೋಣ, ಬನ್ನಿ ಫ್ರೆಂಡ್ಸ್. ಈ ಹೋಟೆಲ್ ಸ್ಟೈಲ್ ಎಲ್ಲ ಮಾಡುವಂಥ ಆಲೂಗಡ್ಡೆ ಮತ್ತು ಬಟಾಣಿ ಗ್ರೇವಿ ಮಾಡಲಿಕ್ಕೆ ಮೊದಲಿಗೆ ಸ್ಟೌವ್ನ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದೆ. ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ ನೋಡ್ಬೋದು. ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಮಸಾಲೆ ರುಬ್ಕೊಳ್ಳೋಕ್ಕಷ್ಟೇ. ಜಸ್ಟ್ ಒಂದೊಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಎಲ್ಲ ಒಂದು. ಮತ್ತು ಇದ್ರ ಜೊತೆಗೆ ನೋಡ್ಬೋದು ಒಂದು ಪಲಾವ್ ಎಲೆ, ಒಂದು ಚಕ್ಕೆ ಪೀಸು, ಒಂದು ಏಲಕ್ಕಿ, ಒಂದು ಎರಡು ಲವಂಗನ ಹಾಕೋತಾ ಇದ್ದೀನಿ. ಹಬ್ಬದ ಜೊತೆಗೆ ಒಂದು ಐದು ಗೋಡಂಬಿನ ಹಾಕೋತಾ ಇದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋದಾಗಿ ಜಸ್ಟ್ ಒಂದು ನಿಮಿಷ ಇಲ್ಲ ಒಂದು ಎರಡು ನಿಮಿಷದವರೆಗೆ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡ್ಬೋದು ಈರುಳ್ಳಿ ಕಲರ್ನ ಸ್ವಲ್ಪ ಚೇಂಜ್ ಆಗಿದೆ. ಇದಕ್ಕೆ ನಾವು ಒಂದು ದೊಡ್ಡ ಸೈಜ್ ಒಂದು ಎರಡು ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಕೂಡ ಅಷ್ಟೇ, ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಷ್ಟು ರೋಸ್ಟ್ ಆದರೆ ಸಾಕು. ಇವಾಗ ನಾನು ಸ್ಟೌನ ಆಫ್ ಮಾಡ್ಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಇದು ತಣ್ಣಗಾಗಿ ಆಮೇಲೆ ಒಂದು ಮಿಕ್ಸಿ ಜಾರಿನ ಸಹಾಯದಿಂದ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗಿದ್ದು ತಣ್ಣಗಾಗಿರ್ಬೋದು, ನಾವು ಫ್ರೈ ಮಾಡ್ಕೊಂಡಿದ್ದೆಲ್ಲ ತಣ್ಣಗಾಗಿದೆ. ಇವಾಗ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ಅದನ್ನ. ಇವಾಗ ನೋಡ್ಬೋದು ನಾವು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಈಗ ನೋಡ್ಬೋದು ಇಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೆ. ಈ ಥರ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡ್ಬೋದು ನಾನು ಅದೇ ಒಂದು ಕುಕ್ಕರ್ನ ಇಟ್ಕೊಂಡು ಸ್ಟೌವ್ನ ಹಚ್ಕೊಂಡು ಅದೇ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಇವಾಗ ನೋಡ್ಬೋದು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಅದನ್ನ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೋಡ್ಬೋದು ನಾನು ಇವಾಗ ಒಂದು ಎರಡು ಹಸಿಮೆಣಸಿನಕಾಯಿನ ಹಚ್ಚಿ ಹಾಕೋತಾ ಇದ್ದೀನಿ ಜಸ್ಟ್ ಫ್ಲೇವರ್ಗೋಸ್ಕರ ಅಂತ. ಜೊತೆಗೆ ನೋಡ್ಬೋದು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಈರುಳ್ಳಿಯನ್ನು ಕಲರ್ ಚೇಂಜ್ ಆಗೋವರೆಗೂ, ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ದೀವಿ ಆಲ್ಮೋಸ್ಟ್ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ಮೂಮೆಂಟಲ್ಲಿ ನಾನೇನು ಮಾಡ್ತೀನಿ ನೋಡ್ಬೋದು, ನಾನು ಒಣಗಿದ ಬಟಾಣಿನ ತೊಗೊಂಡು ಒಂದು ಓವರ್ ನೈಟ್ ಫುಲ್ ನೆನೆಸಿಟ್ಕೊಂಡಿದ್ದೆ. ನೀವು ಬೇಕೆಂದರೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ಈವಾಗ ಈ ಬಟಾಣಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಣಗಿದ ಬಟಾಣಿನ ಒಂದು ನೈಟ್ ನೆನೆಸಿದ್ದೀನಿ. ನೀವು ಬೇಕಂದರೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಹಾಕೋಬೋದು. ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷಗಳ ಕಾಲ ಬಟಾಣಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡ್ಬೋದು ನಾನು ಆಲೂಗಡ್ಡಿನ ಸಿಪ್ಪೆ ಎಲ್ಲ ಚೆನ್ನಾಗಿ ಫೀಲ್ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಒಂದು ಸ್ವಲ್ಪ ದಪ್ಪ ಸೈಜ್ ಒಂದು ಎರಡು ಆಲೂಗಡ್ಡಿನ ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ತೊಗೊಳ್ಳಿ. ಈಗ ನೋಡೋಣ ಆಲೂಗಡ್ಡೆ ಕೂಡ ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿದೆ ಏನು ಮಸಾಲೆ, ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ನಾನು ಇವಾಗ ಅದೇ ಮಿಕ್ಸಿ ಜಾರಿಗೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರನ್ನ ಕೂಡ ಆ್ಯಡ್ ಮಾಡ್ಕೋತೀನಿ. ಇವಾಗ ನೋಡ್ಬೋದು ನೋಡ್ಕೊಳ್ಳಿ, ಇದು ಗ್ರೇವಿ ಆಗಿರೋದ್ರಿಂದ ತುಂಬ ತೆಳುವಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಆ ಥರ ಇಟ್ಕೊಳ್ಳೋದ್ರಿಂದ ನಾವು ಇದನ್ನ ಚಪಾತಿಗೆ, ಪೂರಿಗೆ, ದೋಸೆಗೆ ಮತ್ತು ಈ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ತಿನ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ನೋಡ್ಬೋದು ಈ ಮೂಮೆಂಟಲ್ಲಿ ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಳ್ಳಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೊಳ್ಳಿ. ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ, ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ನೋಡ್ಬೋದು ವಿಷಯಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ನಿಮಗೆ. ಅದು ಈ ಮೂಮೆಂಟಲ್ಲಿ ಒಂದು ಸ್ವಲ್ಪ ಖಾರ ಬೇಕು ಅಂದರೆ ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡೋಣ. ಇವಾಗ ಈ ಮೂಮೆಂಟಲ್ಲಿ ಏನು ಮಾಡೋಣ, ಒಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಎರಡು ವಿಷಲ್ ಬಡಿಸ್ಕೊಳ್ತೀನಿ. ನಾನು ಇಲ್ಲಿ ಕುಕ್ಕರ್ ಕೆಲವು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ಬಟಾಣಿ ಒಣಗಿದ್ದು ಒಂದು ಓವರ್ ನೈಟ್ ನೆನೆಸಿರೋದ್ರಿಂದ ನಾನು ಕುಕ್ಕರಲ್ಲಿ ವಿಷಲ್ ಬಡಿಸ್ಕೊತಿದ್ದೀನಿ. ನೀವೇನೋ ಹಸಿ ಬಟಾಣಿ ಹಾಕೋದಿತ್ತು ಅಂತಂದರೆ ನೀವೇನು ಮಾಡ್ಬೋದು, ಓಪನ್ ಪ್ಯಾನಲ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಸಿಲ್ ಬರೆಸ್ತೀನಿ. ಇವಾಗ ಸ್ವಲ್ಪ ಕುದೀತಾ ಇದೆ, ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಇದನ್ನ ನಾನು ಇವಾಗ ಎರಡು ವಿಷಲ್ ಬರ್ಲಿಕ್ಕೆ ಬಿಡ್ತೀನಿ. ಇದು ಎರಡು ವಿಷಲ್ ಬರಲಿ, ಆಮೇಲೆ ನೋಡ್ಬೋದು ಎರಡು ವಿಷಲ್ ಆಗಿದೆ. ಗ್ಯಾಸ್ ಕೂಡ ರಿಲೀಸ್ ಆಗಿದೆ. ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಬಟಾಣಿ ಮತ್ತು ಆಲೂಗಡ್ಡೆ ಗ್ರೇವಿ ರೆಡಿಯಾಗಿದೆ. ಇಲ್ಲ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಮಾಡುವಂತಹ ಆಲೂಗಡ್ಡೆ ಮತ್ತು ಬಟಾಣಿ ಗ್ರೇವಿ ಹೇಗಿರುತ್ತೆ, ಹೇಗೆ ಮಾಡೋದು ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಿಡಿ. ನೋಡಿದ್ದೀವಿ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.